ನಗರದ ಉಪ್ಪಾರಹಳ್ಳಿಯಲ್ಲಿರುವ ಮಡಿವಾಳ ಜನಾಂಗದ ಕಚೇರಿಯಲ್ಲಿ ನಾಳೆ ನಡೆಯಲಿರುವ ಮಡಿವಾಳ ಜನಾಂಗದವರಲ್ಲಿ ಜಾಗೃತಿ ಮೂಡಿಸುವ ಬೈಕ್ ರ್ಯಾಲಿಗೆ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು ಜನವರಿ ಐದು ಮತ್ತು ಆರರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಡಿವಾಳ ಜನಾಂಗದ ಜಾಗೃತಿ ಮಹಾಸಮ್ಮೇಳನ ಹಾಗೂ ಮಡಿವಾಳ ಜನಾಂಗದ ಸ್ವಾಮೀಜಿಯವರ ಪಟ್ಟಾಧಿಕಾರ ನಡೆಯಲಿದ್ದು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಮಡಿವಾಳ ಸಮುದಾಯ ಇಡೀ ರಾಜ್ಯದಲ್ಲಿ ಹದಿನೈದು ಲಕ್ಷ ಸಂಖ್ಯೆ ಹೊಂದಿದ್ದು ತಮ್ಮ ಕುಲಕಸುಬು ಮತ್ತು ಕೂಲಿ ಆಧಾರಿತ ಜೀವನವನ್ನು ನಡೆಸುತ್ತಾ ಬಂದಿರುವಂತದ್ದಾಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಸರ್ಕಾರದ ಅನೇಕ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ನಮ್ಮ ಸಮುದಾಯ ಎಲ್ಲಾ ಸಮುದಾಯಗಳ ಜೊತೆಯಲ್ಲಿ ಮುಖ್ಯ ವಾಹಿನಿಗೆ ಬರಬೇಕಾದಂತಹ ಅನಿವಾರ್ಯತೆ ಇದೆ ಇಂದಿಗೂ ಕೂಡ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯವಾಗಿ ಪ್ರಾತಿನಿತ್ಯ ಸಿಗದೆ ನಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ ನಿರಂತರವಾಗಿ ಹೋರಾಟವನ್ನ ನಡೆಸುವ ಕರ್ತವ್ಯ ನಮ್ಮದಾಗಿದೆ ಆದ್ದರಿಂದ ದುಸ್ಥಿರ ಬದುಕಿನಿಂದ ಹೊರಬರಲು ಗಟ್ಟಿಯಾಗಿ ಬಲವಾದ ಹೋರಾಟವನ್ನ ಮಾಡಬೇಕು ಎಂದು ಮಡಿವಾಳ ಸಂಘದ ಮುಖ್ಯಸ್ಥ ವಿಷ್ಣುವರ್ಧನ್ ತಿಳಿಸಿದ್ರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನು ಚಿತ್ರದುರ್ಗದಲ್ಲಿ ಜನವರಿ ಐದು ಮತ್ತು ಆರನೇ ತಾರೀಕು ಒಂದು ಬೃಹತ್ ಸಮಾವೇಶ ಸುಮಾರು ನಾಲ್ಕು ಲಕ್ಷ ಜನ ಸೇರು ಅಂತ ಹೇಳಿ ನಾಲ್ಕು ಲಕ್ಷ ಜನ ಸೇರು ಅಂತ ಹೇಳಿ ಒಂದು ಬೃಹತ್ ಸಮಾವೇಶ ಚಿತ್ರದುರ್ಗದಲ್ಲಿ ನಡೀತಾ ಇದೆ ಈ ಸಮಾವೇಶದ ಉದ್ದೇಶ ಏನು ಅಂದರೆ ನಮ್ಮ ಸಮಾಜನ ಜಾಗೃತಿ ಮೂಡಿಸುವಂಥದ್ದು ನಮ್ಮ ಕುಲಗುರುಗಳಾದ ಏನು ನಮ್ಮ ಸ್ವಾಮೀಜಿ ಚಿತ್ರದುರ್ಗದ ಸ್ವಾಮೀಜಿರವರಾದ ಅವರ ಒಂದು ಪಟ್ಟಾಭಿಷೇಕ ಕೂಡ ಐದು ಮತ್ತು ಆರನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಾ ಇದೆ ಸುಮಾರು ನಾನು ಆಗಲೇ ಹೇಳ್ದಂಗೆ ನಾಲ್ಕು ಲಕ್ಷ ಜನ ನಮ್ಮ ಸಮಾಜ ಬಾಂಧವರು ಆ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ ಆ ಕಾರ್ಯಕ್ರಮದ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಏನು ಆ ಕಾರ್ಯಕ್ರಮದ ಒಂದು ನಮ್ಮ ಮಡಿವಾಳ ಜನಗ ತುಮಕೂರು ನಗರದಲ್ಲಿ ಮಡಿವಾಳ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾಳೆ ಅಂದರೆ ಭಾನುವಾರ ಸಂಜೆ ಮೂರುವರೆಗೆ ಸಿದ್ಧಗಂಗಾ ಮಠದಿಂದ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಒಂದು ಸಿದ್ಧಗಂಗಾ ಮಠದಿಂದ ಮೂರುವರೆಗೆ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಒಂದು ಮಡಿವಾಳ ಯುವ ವೇದಿಕೆ ಆಗಿರ್ಬೋದು ಒಂದು ಮಡಿವಾಳ ಜಿಲ್ಲಾ ಏನು ನಮ್ಮ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲ ಮಡಿವಾಳ ಸಮಾಜದ ಬಂಧುಗಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಈ ಬೈಕ್ ರ್ಯಾಲಿನ ಯಶಸ್ವಿ ಮಾಡಿಸ್ಬೇಕು ಅಂತೇಳಿ ತಮ್ಮ ಎಲ್ಲ ಮಡಿವಾಳ ಸಮಾಜದ ಯುವಕರ ಪರವಾಗಿ ನಾನು ಈ ಬೈಕ್ ರಲ್ಲಿ ಇನ್ನೂ ಈ ಸಂದರ್ಭದಲ್ಲಿ ಮಡಿವಾಳ ಜನಾಂಗದವರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕರಪತ್ರ ಬಿಡುಗಡೆ ಮಾಡಲಾಯಿತು ಈ ಸಭೆಯಲ್ಲಿ ಮಡಿವಾಳ ಸಮುದಾಯದ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು